ವಿಜಯ ಕರ್ನಾಟಕ ಯಾವಾಗಲೂ ಕೂಡ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಕೊರೋನಾ ವೈರಸ್ ವಿರುದ್ಧ ಒಂದು ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡುವ ಮುಖಾಂತರ ಒಂದು ಜನರಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವಂತ ಮತ್ತು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ಮಾರ್ಗಸೂಚಿಯನ್ನು ಕೊಡುವ ಮುಖಾಂತರ ಕೊರೋನಾ ವೈರಸ್ ವಿರುದ್ಧ ಒಂದು ಯುದ್ಧವನ್ನು ಸಾರಿದೆ ಈ ಸಮರದಲ್ಲಿ ವಿಜಯ ಕರ್ನಾಟಕದ ಮುಖಾಂತರ ನಮ್ಮ ಕರ್ನಾಟಕದ ಜನ ಕೊರೋನಾ ವೈರಸ್ ವಿರುದ್ಧ ಯಶಸ್ವಿಯಾಗಿ ಸಮರವನ್ನು ಸಾರಿ ಇಡೀ ಭಾರತದಲ್ಲಿಯೇ ಮಾದರಿಯಾಗಲಿ ಅಂತೆಂದು ನಾನು ಇವತ್ತು ವಿಜಯ ಕರ್ನಾಟಕಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅವರು ಮಾಡುತ್ತಿರುವಂಥ ಈ ಕಾರ್ಯ ಅತ್ಯಂತ ಸ್ತುತ್ಯ ಕಾರ್ಯ ಇದೆ ಇದನ್ನು ಎಲ್ಲರೂ ತಗೊಳ್ಬೇಕು ಓದಬೇಕು ಮತ್ತು ಜಾಗೃತೆ ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಸಂಪಾದಕರಿಗೆ ಈ ಸನ್ನಿವೇಶದಲ್ಲಿ ಧನ್ಯವಾದವನ್ನು ಹೇಳಬೇಕಾಗ್ತಾ ಇದೆ ಯಾಕೆಂದರೆ ಇಡೀ ವಿಶ್ವವನ್ನೇ ಕಾಡ್ತಾ ಇರ್ತಕ್ಕಂಥ ಏನು ಕರೋನಾ COVID-19 ಇಡೀ ಜೀವ ಜಗತ್ತನ್ನೇ ನಲುಗಿಸ್ತಾ ಇದೆ ಮಾನವ ಕುಲಕ್ಕೆ ಕಂಟಕಪ್ರಾಯವಾಗಿದೆ ಈ ದಿಶೆಯೊಳಗೆ ಸುದ್ದಿ ಮಾಧ್ಯಮದವರು ಸಾಕಷ್ಟು ಪ್ರಯತ್ನ ಮಾಡಿ ಜನರಿಗೆ ಜಾಗೃತಿ ಉಂಟು ಮಾಡ್ತಿದ್ದಾರೆ ಅದರ ಬಗ್ಗೆ ಅರಿವನ್ನು ಮೂಡಿಸಿ ಮನೆಯಲ್ಲೇ ಇರಬೇಕು ಸ್ವಚ್ಛ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಮಾಸ್ಕ್ ಧರಿಸಬೇಕು ಮನೆಯಿಂದ ಹೊರಗೆ ಬರಬೇಡಿ ಅಂತಕ್ಕಂಥ ಸುದ್ದಿಯನ್ನು ಹೇಳ್ತಾ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಿದ್ದಾರೆ ಅದರಲ್ಲಿ ವಿಜಯ ಕರ್ನಾಟಕ ವಿಶೇಷವಾದ ಸಂಚಿಕೆಯನ್ನು ಪ್ರಕಟ ಮಾಡಿ ಅನೇಕ ಉಪಯುಕ್ತ ಕಾರ್ಯಕ್ರಮಗಳನ್ನು ಪ್ರಕಟಣೆ ಮಾಡಿ ಜನಜಾಗೃತಿಯನ್ನು ಮಾಡುವಂಥ ಆಮೇಲೆ ಈ ಸನ್ನಿವೇಶದಲ್ಲಿ ಏನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ಪೂರೈಸುವಂಥ ಕೆಲಸವನ್ನು ವಿಜಯ ಕರ್ನಾಟಕ ಮಾಡ್ತಾ ಇದೆ ಜೊತೆಯೊಳಗೆ ದಾನಿಗಳಿಂದ ದಾಸೋಹಿಗಳಿಂದ ಎಲ್ಲ ರೀತಿಯಾದ ಸಲಕರಣೆ ಸಹಕಾರಗಳನ್ನು ಪಡ್ಕೊಂಡು ಯಾರಿಗೆ ಊಟ ಉಪಚಾರ ಇರೋದಿಲ್ಲ ಅಂಥವ್ರಿಗೆಲ್ಲ ಸಹಕಾರ ಮಾಡುವಂಥ ದಾನಿಗಳ ಹೆಸರನ್ನು ಪ್ರಕಟಿಸ್ತಾ ಇದೆ ಜೊತೆಯೊಳಗೆ ದಾನಿಗಳನ್ನು ದಾಸೋಹಿಗಳನ್ನು ಕಲೆ ಹಾಕಿ ಅವರಿಂದ ಭಾಳ ಉಪಕಾರ ಕೆಲಸಗಳನ್ನು ಮಾಡ್ತಾ ಇದೆ ಆಮೇಲೆ ಈ ಸಂಚಿಕೆಯೊಳಗೆ ಸಾಕಷ್ಟು ಲೇಖನಗಳನ್ನು ಕೊಟ್ಟು ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಇಡೀ ನಾಡಿಗೆ ತಮ್ಮದೇ ಆದ ಸೇವೆಯನ್ನು ವಿಜಯ ಕರ್ನಾಟಕ ಮಾಡ್ತಾ ಇದೆ ನಾವೆಲ್ಲರೂ ಈ ದಿಶೆಯೊಳಗೆ ಅವರಿಗೆ ಧನ್ಯವಾದವನ್ನು ಹೇಳಬೇಕು ಗುಬ್ಬಿ ತಾಲೂಕಿನ ಪರವಾಗಿ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳುವಂಥ ಮಹತ್ ಕಾರ್ಯ ಇದಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ನಮ್ಮೆಲ್ಲರ ನೆಚ್ಚಿನ ದಿನಪತ್ರಿಕೆ ವಿಜಯ ಕರ್ನಾಟಕ ವಿಶೇಷ ಒಂದು ಕೊರೋನಾ ಗೈಡ್ ಅನ್ನುವಂಥ ಈ ಸಂಚಿಕೆಯನ್ನು ಇವತ್ತು ಹೊರತಂದಿದೆ ಕೊರೋನಾ ಮಹಾಮಾರಿಯ ಲಾಕ್ಡೌನ್ನ ಈ ಸಂದರ್ಭದಲ್ಲಿ ನಾವು ಯಾವ ಯಾವ ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕು ನಾವು ಹೊರಗಡೆ ಹೋದಾಗ ಯಾವ ರೀತಿ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಳ್ಬೇಕು ಕೊರೋನಾ ಮಹಾಮಾರಿಯ ಗುಣಲಕ್ಷಣಗಳೇನು ಸಿಂಪ್ಟಮ್ಸ್ಗಳೇನು ಅದರಿಂದ ನಾವು ಬಚಾವಾಗಲಿಕ್ಕೆ ಮಾಡಬೇಕಾಗಿರುವಂಥ ಮಾರ್ಗೋಪಾಯಗಳೇನು ಪ್ರಿಕಾಷನ್ಸ್ ಏನು ಇದೆಲ್ಲದರ ಕುರಿತಾಗಿ ಬಹಳ ತಜ್ಞರುಗಳಿಂದ ಲೇಖನಗಳನ್ನು ಬರೆಸಿ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಾದಂಥ ವಿಚಾರಗಳನ್ನು ಸಂಗತಿಗಳನ್ನು ಕಲೆ ಹಾಕಿ ಒಂದು ವಿಶೇಷ ಸಂಚಿಕೆಯನ್ನು ವಿಜಯ ಕರ್ನಾಟಕ ಪತ್ರಿಕೆಯವರು ಇವತ್ತು ತಂದಿದ್ದಾರೆ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡುವಂಥದ್ದು ಈ ವಿಶೇಷ ಸಂಚಿಕೆಯನ್ನು ತಾವು ಓದಿ ನಿಮ್ಮ ಮನೆಯವರಿಗೆ ಇದನ್ನು ನೀವು ಓದಿರೋದನ್ನು ತಿಳಿಸಿ ಹೇಳಿ ಸ್ನೇಹಿತರಿಗೂ ಕೂಡ ಈ ವಿಶೇಷ ಸಂಚಿಕೆ ವಿಜಯ ಕರ್ನಾಟಕ ಹೊರತಂದಿರೋದ್ರ ಬಗ್ಗೆ ನೀವು ಅವ್ರಿಗೂ ಕೂಡ ವಿಷಯವನ್ನು ತಿಳಿಸಿ ಆದಷ್ಟು ಜನಕ್ಕೆ ಸರಿಯಾದ ಮಾಹಿತಿ ಸಿಗುವಂಥ ರೀತಿಯಲ್ಲಿ ತಾವು ಕೂಡ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಂಥ ಒಂದು ಸಮಯೋಚಿತ ವಿಶೇಷ ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ತಂದು ಸಮಾಜದಲ್ಲಿ ಇಂಥ ಮಹಾಮಾರಿಯ ಬಗ್ಗೆ ಜಾಗೃತಿಯನ್ನು ಸರಿಯಾದ ಮಾಹಿತಿಯನ್ನು ಕೊಟ್ಟಿರುವಂಥ ವಿಜಯ ಕರ್ನಾಟಕ ನಮ್ಮೆಲ್ಲರ ನೆಚ್ಚಿನ ದಿನಪತ್ರಿಕೆ ಆ ಇಡೀ ತಂಡಕ್ಕೆ ನಾನು ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ನಮಸ್ಕಾರ ವಿಜಯ ಕರ್ನಾಟಕ ವಿಶೇಷಾಂಕ ಅದರಲ್ಲೂ ಜನಜಾಗೃತಿ ಮೂಡಿಸುವಂಥ ಒಂದು ಮಹತ್ತರವಾದ ಕೆಲಸ ತಗೊಂಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಮಾಧ್ಯಮ ವರ್ಗದವರು ಮಾಡಿರೋ ಕೆಲಸಕ್ಕೆ ನಾವು ಆಭಾರಿಯಾಗಿದ್ದೀವಿ ಅದರಲ್ಲೂ ವಿಜಯ ಕರ್ನಾಟಕದ ಯಾವ್ಯಾವ ರೀತಿ ಅದಕ್ಕೆ ಮಾಧ್ಯಮದಿಂದ ಜನರಿಗೆ ಸಂದೇಶ ಕೊಡಬೇಕು ಅದರೆಲ್ಲ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಡಬೇಕಂದ್ರೆ
ವಿಜಯ ಕರ್ನಾಟಕದ ವರದಿಗಾರರು ನಾವ್ಯಾರೂ ಹೋಗದೇ ಇರುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಆ ಮಹಾರಾಷ್ಟ್ರದಿಂದ ಬಂದಿರುವಂತಹ ಆ ಕೂಲಿ ಕಾರ್ಮಿಕರ ಜೀವನವನ್ನು ನೋಡಿ ನಡ್ಕೊಂಡು ಹೋಗಿದ್ದಾರೆ ಅವರು. ಸುಮಾರು 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದಾರೆ ಕಾಡಲ್ಲಿ. ಅವ್ರನ್ನ ಹೋಗಿ ತಿಳಿಸಿ ಅವ್ರಿಗೆ ಒಂದು ಅವೇರ್ನೆಸ್ ಕೊಟ್ಟಿದ್ದಿದ್ದೆಲ್ಲ ಇಂಥ ಕೆಲಸ ನಾವು ನಿಜಕ್ಕೂ ಇವ್ರಿಗೊಂದು ಸಲಾಮ್ ಅಂತ ಹೇಳ್ಬೋದು. ವಿಜಯ ಕರ್ನಾಟಕದವರು ತಮ್ಮ ಕೆಲಸ ಭಾಳ ಅಚ್ಚುಕಟ್ಟಾಗಿ ನಡೆಸಿ ಇವತ್ತು ತುಮಕೂರಿನಲ್ಲಿ ಕರೋನಾ ಮುಕ್ತ ತುಮಕೂರು ಜಿಲ್ಲೆ ಅಂತ ಅಂದರೆ ಅದಕ್ಕೆ ಮಾಧ್ಯಮದ ಮಹತ್ತರವಾದ ಕೆಲಸ ಆಗಿ ಪ್ರಪಂಚದ ಎಲ್ಲ ಕಡೆಗಳಲ್ಲಿ COVID-19 ಸೋಂಕಿನ ಬಗ್ಗೆ ಆತಂಕ ಪಟ್ಟುಕೊಂಡು ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆಯು ವಿಶೇಷವಾದ ಒಂದು ಸಂಚಿಕೆಯನ್ನೇ ಬಿಡುಗಡೆ ಮಾಡಿದೆ. ಈ ಸಂಚಿಕೆಯನ್ನು ಪ್ರತಿಯೊಬ್ಬ ಪ್ರಜೆಗಳು ಕೂಡ ಓದಬೇಕು, ಆ ವಿಷಯಗಳನ್ನು ತಿಳ್ಕೋಬೇಕಾಗ್ತದೆ, ಜಾಗೃತಿ ಮುನ್ನೆಚ್ಚರಿಕೆ ಮತ್ತು ವಹಿಸಬೇಕಾಗುತ್ತದೆ. ಕೆಲವು ಪತ್ರಿಕೆಗಳು ಸುದ್ದಿ ಮಾಧ್ಯಮಗಳು ತಪ್ಪು ಕಲ್ಪನೆಯನ್ನು ಹೊರಬಿಂಬುತ್ತವೆ. ಈ ತುಂಬಿರುವ ಈ ಹೊತ್ತಿನಲ್ಲಿ ನಿಖರವಾದ ಮಾಹಿತಿಗಳನ್ನು ವಿಜಯ ಕರ್ನಾಟಕ ಕೊಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ COVID-19 ಇದು ಎಲ್ಲರೂ ತಿದ್ದುಕೋಬೇಕಾದಂಥ ಒಂದು ಏನು ಲಕ್ಷಣಗಳು ಅಂತಂದರೆ, ಮನೆಯಿಂದ ಹೊರಗಡೆ ಬರದೆ ಮನೆಯಲ್ಲೇ ಇದ್ದುಕೊಂಡು ಈ ಒಂದು ವೈರಸ್ಸನ್ನು ನಾವೆಲ್ಲೂ ಓಡಿಸಬೇಕು. ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕದ ಎಲ್ಲ ಡಾಕ್ಟರ್ಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಇಲಾಖೆಯವರೆಲ್ಲರೂ ಕೂಡ ಶ್ರಮಿಸ್ತಾ ಇದ್ದಾರೆ. ಕೊರೋನಾ ವೈರಸ್ ವಿರುದ್ಧ ದೇಶದಲ್ಲಿ ನಾವೆಲ್ಲರೂ ಕೂಡ ಕೈಜೋಡಿಸಿ ಅದನ್ನು